ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲಿ ಆರೋಪಿ ಮುರುಘಾಶ್ರೀಗಳಿಗೆ ಇಸಿಜಿ ಟೆಸ್ಟ್ ಮಾಡಲಾಗ್ತಾ ಇದೆ. ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಇಸಿಜಿ ಟೆಸ್ಟ್ ಅನ್ನು ಮೊದಲು ಮಾಡಿಸ್ತಾರೆ, ಅದನ್ನ ಈಗ ಕ್ರಮ ಪ್ರಕಾರ ಮಾಡ್ತಿದ್ದಾರೆ. ಅದರ ಜೊತೆಗೆ ಎಕೋ ಕಾರ್ಡಿಯೋಗ್ರಫಿ ಟೆಸ್ಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಕಳೆದ ರಾತ್ರಿ ಅರೆಸ್ಟ್ ಮಾಡುವಾಗಲೇ ಎದೆನೋವು ಅಂತ ಹೇಳಿದ್ರು ಶ್ರೀಗಳು. ಅರೆಸ್ಟ್ ಮಾಡುವಾಗಲೇ ಎದೆನೋವು, ರಾತ್ರಿ ನಡೆಸಿದ್ದ ಮೆಡಿಕಲ್ ಟೆಸ್ಟ್ ನಲ್ಲಿ ಬಿಪಿ ವ್ಯತ್ಯಾಸ ಕಂಡು ಬಂದಿತ್ತು, ಬಿಟ್ರೆ ಬೇರೇನೂ ಆಗಿರಲಿಲ್ಲ. ಬಿಪಿ ಹೊರತುಪಡಿಸಿ ಉಳಿದಂತೆ ನಾರ್ಮಲ್ ಆಗಿದ್ರು ಆರೋಪಿ ಸ್ವಾಮೀಜಿ. ನಿನ್ನೆ ರಾತ್ರಿಯ ಮೆಡಿಕಲ್ ಟೆಸ್ಟ್ ನಲ್ಲಿ ನಾರ್ಮಲ್ ಬಂದಿತ್ತು ಎಲ್ಲವೂ ಕೂಡ. ಬಿಪಿ ಒಂದು ಸ್ವಲ್ಪ ವ್ಯತ್ಯಾಸ ಕಂಡು ಬಂದಿತ್ತು, ಸ್ವಲ್ಪ ಇರುತ್ತೆ ಆಲ್ಮೋಸ್ಟ್ ಈ ಸಂದರ್ಭದಲ್ಲಿ, ಅಥವಾ ಟೆನ್ಷನ್ ಆದಂತ ಸಂದರ್ಭದಲ್ಲಿ ಬಿಪಿ ಹೆಚ್ಚಾಗೋದು ಅಥವಾ ಕಮ್ಮಿ ಆಗೋದು ಸರ್ವೇ ಸಾಮಾನ್ಯ, ಅದಾಗೇ ಆಗತ್ತೆ, ಅದರಲ್ಲಿ ವಿಶೇಷ ಏನೂ ಇಲ್ಲ. ಬಹಳ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಆರೋಪಿ ಸ್ವಾಮಿಗಳು, ಹಾಗಾಗಿ ಅವ್ರಿಗೆ ಸ್ವಲ್ಪ ಬಿ ಪಿ ಯಲ್ಲಿ ಹೆಚ್ಚು ಕಮ್ಮಿ ಆಗಿರೋದು ಸಹಜ. ಮತ್ತೆ ಬಾಡಿಯಲ್ಲಿ ಬೇರೆ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಕಂಡು ಬಂದಿಲ್ಲ. ಸರ್ಕಾರಿ ವೈದ್ಯರೇ ರಿಪೋರ್ಟ್ ಕೊಟ್ಟಿದ್ದಾರೆ, ಆರೋಗ್ಯವಾಗಿದ್ದಾರೆ, ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿಬಿಟ್ಟಿದ್ರು. ಹಾಗಾಗಿ ನಿನ್ನೆನೆ ಎದೆನೋವು ಅಂತ ಹೇಳಿದ್ರು, ಆದರೆ ಏನೂ ಇರಲಿಲ್ಲ ಅಂತೆ. ಟೆಸ್ಟ್ ಮಾಡಿದಾಗ ಡಾಕ್ಟರ್ ಹೇಳಿದ್ರಲ್ಲ, ಏನೂ ಇಲ್ಲ, ಎಲ್ಲ ಚೆನ್ನಾಗಿದ್ದಾರೆ, ಬಿ ಪಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅಂತ ಅಂದಿದ್ರು ಅಷ್ಟೇ. ಇವತ್ತು ಬೆಳಿಗ್ಗೆ ಮತ್ತೆ ಎದೆನೋವು ಶುರುವಾಗಿದೆ ಅಂತ ಹೇಳಿದ್ದಾರೆ, ಎದೆನೋವು ಅಂತ ಹೇಳಿದ್ದಾರೆ. ಎದೆನೋವು ನಿಜಾನೋ ಸುಳ್ಳೋ ಅಥವಾ ಏನೋ ಗೊತ್ತಿಲ್ಲ. ಹೆಚ್ಚಾಗಿ ವಿ ಐ ಪಿಗಳು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಇವೆಲ್ಲ ಹೇಳೋದು ಸಾಮಾನ್ಯ. ಎದೆನೋವು, ತಲೆನೋವು, ಹೊಟ್ಟೆ ನೋವು, ಮತ್ತೊಂದು ಮಗದೊಂದು ಇಲ್ಲದೇ ಇರೋ ಕಾಯಿಲೆಗಳೆಲ್ಲ ಬಂದು ಬಿಡ್ತವೆ ಜೈಲಿಗೆ ಹೋದಾಗ. ಎಸ್, ನೀವು ಇನ್ನೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಡಾಕ್ಟರ್ ಕೂತ್ಕೊಂಡಿದ್ದಾರೆ, ಅವ್ರ ಹತ್ರ ಒಬ್ರು ವೈಟ್ ಶರ್ಟ್ ಹಾಕೊಂಡು ನಿಂತ್ಕೊಂಡಿದ್ದಾರಲ್ಲ, ಅವರು ಈ A1 ಆರೋಪಿ ಆಗಿರುವ ಮುರುಘಾ ಶ್ರೀಗಳ ಪರವಾದಂತಹ ವಕೀಲರು ಉಮೇಶ್ ಅವರು. ಇವರು ಈಗ ಬಂದಿದ್ದಾರೆ ಆಸ್ಪತ್ರೆ ಬಂದಿದ್ದಾರೆ. ಎದೆನೋವು ಅಂತ ಕೇಳಿದ ತಕ್ಷಣ ಏನು ಸ್ವಾಮೀಜಿಯನ್ನು ಆಸ್ಪತ್ರೆ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ಓಡೋಡ್ ಬಂದಿದ್ದಾರೆ. ಏನಾಗಿದೆ ಅಂತ ಡಾಕ್ಟರ್ ಹತ್ರ ಕೇಳ್ತಾ ಇದ್ದಾರೆ, ಅಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಏನಾಗಿದೆ ಅನ್ನೋದ್ರ ಬಗ್ಗೆ ಉಮೇಶ್ ಅವರು. ನಿನ್ನೆ ಅವರು ಕೋರ್ಟ್ ಹತ್ರನೂ ಇವರೇ ಹೋಗಿದ್ರು, ನಿನ್ನೆ ಜೈಲ್ಗೂ ಕೂಡ ಇವರೇ ಹೋಗಿದ್ರು. ಹೋಗಿ ಬ್ರಷ್ಷು, ಪೇಸ್ಟು, ಬೇಕಾದ ಬಟ್ಟೆ, ಮತ್ತು ಅವರಿಗೆ ಪೂಜೆ ಗೀಜೆ ಮಾಡೋದಿದ್ರೆ ಅದರ ಪೂಜೆ ಸಾಮಗ್ರಿಗಳನ್ನ ಎಲ್ಲ ನಿನ್ನೆ ಇವರೇ ಕೊಟ್ಟು ಬಂದಿರೋದು, ಉಮೇಶ್ ಅವರೇ ಹೋಗಿರೋದು. ಈ ಸ್ವಾಮೀಜಿಯ ಪರವಾದಂತಹ ವಕೀಲರು ಈಗ ಆಸ್ಪತ್ರೆಗೂ ಕೂಡ ಬಂದಿದ್ದಾರೆ, ಬಂದು ವಿಚಾರಿಸ್ತಾ ಇದ್ದಾರೆ ಏನಾಗಿದೆ ಸ್ವಾಮೀಜಿಗೆ, ಏನಾಗಿದೆ, ಯಾವ ರೀತಿಯಾದ ಎದೆನೋವು, ಇದನ್ನೆಲ್ಲ ಕೇಳ್ಕೊತಾ ಇದ್ದಾರೆ. ಎಷ್ಟು ದಿವಸ ಟ್ರೀಟ್ಮೆಂಟ್ ಬೇಕಾಗತ್ತೆ ಎಲ್ಲವನ್ನ ಕೂಡ ಕೇಳಿ ಮಾಹಿತಿಯನ್ನು ಸ್ವಾಮೀಜಿ ಪರ ವಕೀಲರಾದ ಉಮೇಶ್ ಅವರು ಕೇಳಿ ಪಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗಬಹುದು ಅಂತ ಕಾಣಿಸುತ್ತೆ. ಇ ಸಿ ಜಿಗಾದರೆ ನಿಮಗೊಂದು 15-20 ನಿಮಿಷದಲ್ಲಿ ಇ ಸಿ ಜಿ ರಿಪೋರ್ಟ್ ಕೂಡ ಕೂಡಲೇ ಕೊಟ್ಟು ಬಿಡ್ತಾರೆ, ಅದಕ್ಕೇನು ತೊಂದರೆ ಇಲ್ಲ. ಇನ್ನು ಎಕೋ ಕಾರ್ಡಿಯೋಗ್ರಫಿ ಮಾಡ್ತಾ ಇದ್ದಾರೆ, ಅದರ ರಿಪೋರ್ಟು ಕೂಡ ಸದ್ಯದಲ್ಲೇ ಬರುತ್ತೆ, ಗೊತ್ತಾಗ್ಬಿಡುತ್ತೆ ಎದೆಯಲ್ಲಿ ಏನಾದರೂ ನೋವು ಕಾಣಿಸ್ಕೊಂಡಿದೆಯಾ, ವ್ಯತ್ಯಾಸಗಳಾಗಿದೆಯಾ ಅನ್ನೋದು ಡಾಕ್ಟರು ರಿಪೋರ್ಟ್ ಕೊಟ್ಟು ಬಿಡ್ತಾರೆ. ಈಗ ಪ್ರತಿಯೊಂದನ್ನು ನೀವು ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ನೋಡಿ, ಇದು ಆಸ್ಪತ್ರೆಯ ನೇರ ದೃಶ್ಯಾವಳಿಗಳು ನೋಡ್ತಾ ಇರೋದು. ಒಂದು ವಿಂಡೋದಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಡಾಕ್ಟರ್ ಬರಿತಾ ಇದ್ದಾರೆ, ಒಂದಷ್ಟು ಟ್ರೀಟ್ಮೆಂಟ್ಗೆ ಏನೇನೋ ಬರಿತಾ ಇದ್ದಾರೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮಾಹಿತಿ ಸಿಗತ್ತೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ, ಮಾಹಿತಿ ಕೊಡ್ತಾರೆ ಎಷ್ಟು ತೀವ್ರತೆ ಇದೆ ಎದೆನೋವು, ಏನಾದರೂ ಅಡ್ಮಿಟ್ ಆಗಬೇಕಾಗತ್ತಾ, ಅಥವಾ ವಾಪಸ್ ಜೈಲಿಗೆ ಕರ್ಕೊಂಡು ಹೋಗಬಹುದಾ, ಅಥವಾ ಮಧ್ಯಾಹ್ನದವರೆಗೆ ಏನಾದರೂ ಸ್ವಲ್ಪ ಇಲ್ಲ ರೆಸ್ಟ್ ತಗೊಂಡು ನಂತರ ಜೈಲಿಗೆ ಕಳಿಸ್ತಾರಾ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಡಾಕ್ಟರು ಮಾಹಿತಿಯನ್ನು ಕೊಡ್ತಾರೆ. ನಥಿಂಗ್ ಬಟ್ ಎಕೋ.
ಅಲ್ಲೇನ್ ಕೊಡ್ರಿ ಲಾಕ್ ಮಾಡ್ತಾರೆ ಅರುಣ.